ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಡಿಮಾರ್ಟ್ ಶಾಪಿಂಗ್ ಹಾಲ್ನ ತೋರಿಸಿರ್ತೀನಿ ಸೊ ಅದನ್ನು ಇವತ್ತು ಹೇಗೆ ಜೋಡಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾನು ಇಷ್ಟು ಥಿಂಗ್ಸ್ ಒಟ್ಟಿಗೆ ತೊಗೊಂಡು ಬಂದು ವೀಡಿಯೋ ಶೂಟ್ ಆದಮೇಲೆ ಎಲ್ಲದನ್ನು ಹಾಗೆ ಕೂತ್ಕೊಂಡೆ ನಾನು ಅಲ್ಲಿಂದನೇ ಎಲ್ಲದನ್ನು ನಾನು ಎಲ್ಲ ಯಾವ್ಯಾವ ಡಬ್ಬಿಗೆ ತುಂಬಿಸ್ಬೇಕು ಅದಕ್ಕೆಲ್ಲ ನಾನು ತುಂಬಿಸ್ಕೊಂಡು ಬಿಡ್ತೀನಿ ಸೊ ಇವಾಗ ನಾನು ಪೇಪರ್ ಇಲ್ಲಿ ಏನೇನು ಥಿಂಗ್ಸ್ ತೊಗೊಂಬಂದಿರ್ತೀನೋ ಅದನ್ನೆಲ್ಲ ಫಸ್ಟ್ ಸ್ಟೋರ್ ಮಾಡಿಬಿಡ್ತೀನಿ ಸೊ ಪೇಪರಲ್ಲಿ ಇಟ್ಟಷ್ಟು ನಿಮಗೆ ಥಿಂಗ್ಸ್ ಗ್ರಾಸರಿಗಳೆಲ್ಲ ಜಾಸ್ತಿ ಬೇಗ ನಿಮಗೆ ಹಾಳಾಗುತ್ತೆ ಹಾಗಾಗಿ ಪೇಪರಲ್ಲಿ ನಾವೇನು ತಂದಿರ್ತೀವೋ ಅದನ್ನು ಫಸ್ಟು ಗ್ಲಾಸ್ ಕಂಟೈನರ್ಗೆ ಅಥವಾ ನೀವು ಯಾವ ಡಬ್ಬಿ ಇಟ್ಕೊಂಡಿದ್ದೀರೋ ಆ ಗ್ರಾಸರಿ ಡಬ್ಬಿಗಳಿಗೆಲ್ಲ ಫಸ್ಟು ತುಂಬ್ಕೊಂಬಿಡಬೇಕು ಸೊ ಇವಾಗ ತುಂಬಿಸಿ ಇಟ್ಟಿದ್ಮೇಲೆ ಎಕ್ಸ್ ಅಷ್ಟ ಉಳಿಯೋದನ್ನು ಫಸ್ಟು ನಾವು ಯೂಸ್ ಮಾಡಬೇಕು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅದನ್ನು ಹಾಗೆ ಸ್ಟೋರ್ ಮಾಡ್ತಾರೆ ಬಟ್ ಆ ಪೇಪರಲ್ಲಿರೋದನ್ನು ಫಸ್ಟ್ ನೀವು ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಡಬ್ಬಿಯಲ್ಲಿ ಏನು ತುಂಬಿಸಿಟ್ಟಿರ್ತೀರೋ ಅದನ್ನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಕು ಅನ್ನೆಸೆಸರಿಯಾಗಿ ಡಬ್ಬಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀರ ಅಷ್ಟು ಮಾತ್ರ ನೀವು ತೊಗೊಂಡು ಬರಬೇಕು ನಿಮಗೆ ಬೇಡದಿರೋದೆಲ್ಲ ನೀವು ತೊಗೊಂಡು ಬಂದರೆ ಸ್ಟೋರ್ ಮಾಡಿಟ್ರೆ ಹಾಗೆ ಹಾಳಾಗುತ್ತೆ ನಿಮಗೇನೇನು ಯೂಸ್ ಮಾಡಬೇಕು ಅಂತ ಇರುತ್ತೋ ಅಷ್ಟು ಮಾತ್ರ ನೀವು ಲಿಸ್ಟು ಹೋಗೋಕ್ಕಿಂತ ಮುಂಚೆನೇ ಡಬ್ಬಿಗಳೆಲ್ಲ ನೋಡ್ಕೊಂಡು ಹೋಗಿ ಯಾವ್ದ್ಯಾವ್ದು ಖಾಲಿ ಆಗಿದೆ ಯಾವ್ದಾವುದಕ್ಕೆ ನೀವು ತರಬೇಕು ಅನ್ನೋದು ನೋಡಿಕೊಂಡೆ ತರಬೇಕು ಸುಮ್ಮನೆ ಎಕ್ಸ್ಟ್ರಾ ತಂದೆಲ್ಲ ನೀವು ಇಟ್ಕೊಂಡ್ರೆ ಈ ಬ್ಯಾಂಗ್ಳೂರು ವೆದರ್ಗೆ ಬೇಗ ಹಾಳಾಗುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ನೀವು ತೊಗೊಂಬಂದು ಸ್ಟೋರ್ ಮಾಡಿಟ್ಕೊಳ್ಳಿ ಸೊ ನಾನಿವಾಗ ತಂದಿರೋ ಥಿಂಗ್ಸ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದೀನಿ ಎಲ್ಲದರಲ್ಲೂ ಸೊ ನಾನು ಈ ಸ್ವಲ್ಪ ಥಿಂಗ್ಸ್ ಮಾತ್ರ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಗ್ರಾಸರಿ ಕಬೋರ್ಡಲ್ಲಿ ಹಾ ಇಡ್ತೀನಿ ಮಿಕ್ಕಿದ್ದದ್ದು ನಾನು ನಂದು ಕೌಂಟರ್ ಟಾಪ್ ಮೇಲೆ ನಾನು ಕ್ಲೀನಾಗಿ ನಾನು ಕೌಂಟರ್ ಟಾಪ್ ಮೇಲೇ ಜೋಡಿಸಿಟ್ಕೊಳ್ತೀನಿ ಸೊ ಹಾಗಾಗಿ ನಾನು ಈ ಅಡುಗೆ ಮಾಡೋದಕ್ಕೆ ಈಸಿಯಾಗಿ ತೆಗಿಯೋದಕ್ಕಾಗಲಿ ಅಂತ ಬಟ್ ತುಂಬ ಆಗಿದೆ ನನ್ನ ಕೌಂಟರ್ ಟಾಪು ಸೊ ನೆಕ್ಸ್ಟು ಅದನ್ನು ಸ್ವಲ್ಪ ನೀಟ್ ಮಾಡಬೇಕು ಅದನ್ನು ನೀಟ್ ಮಾಡಬೇಕಾದ್ರೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಈ ಡಬ್ಬಿ ಬಂದು ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿರೋದು ಟೂ ಇಯರ್ಸ್ ಆಯಿತು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಏನು ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಆ ಗ್ಲಾಸ್ದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನೋಡಬೇಕಾದ್ರೆ ತುಂಬ ಚೆನ್ನಾಗಿತ್ತು ಬಟ್ ಹೋಗ್ತಾ ಹೋಗ್ತಾ ಅದರದ್ದು ಕಲರೆಲ್ಲ ಚೇಂಜ್ ಆದಾಗ ಸ್ವಲ್ಪ ಬೇಜಾರು ಅನಿಸುತ್ತೆ ಸೊ ಬಟ್ ಓಕೆ ಯೂಸ್ ಮಾಡ್ಬೋದು ಬಟ್ ಏರ್ ಟೈಟ್ ಅಲ್ಲ ಇದು ಕಂಟೈನರ್ ತುಂಬ ಟೈಟಾಗೇನು ಇಲ್ಲ ಬಟ್ ಇಷ್ಟ ಆಯಿತು ನೋಡಿ ಹಾಗಾಗಿ ಒಂದು ಪೀಸ್ ತೊಗೊಂಡೆ ಪುಣ್ಯಕ್ಕೆ ತುಂಬ ತೊಗೊಳಕ್ಕಿದ್ದೆ ನಾನು ಬಟ್ ನೋಡೋಣ ಅಂತ ಹೇಳಿ ಒಂದು ಪೀಸ್ ತೊಗೊಂಡು ನಾನು ಅದನ್ನು ಇಟ್ಕೊಂಡೆ ಅದೇ ನಂಗೆ ಅಷ್ಟು ಖುಷಿಯಾಗಲಿಲ್ಲ ಹಾಗಾಗಿ ಬಿಟ್ಬಿಟ್ಟೆ ನಾನು ಇನ್ನೊಂದು ತೊಗೊಳಕ್ಕೆ ಹೋಗಿಲ್ಲ ಸೊ ನೆಕ್ಸ್ಟು ಬಂದು ನಾನು ಏನು ಗ್ರಾಸರಿ ಕಬೋರ್ಡ್ ಇದೆಯೋ ಅದರಲ್ಲಿ ಎಲ್ಲ ನನಗೆ ಕಣ್ಣಿಗೆ ಕಾಣೋ ಥರನೇ ನಾನು ಇಟ್ಬಿಡ್ತೀನಿ ಆ ಡೋರ್ ಓಪನ್ ಮಾಡಿದ ತಕ್ಷಣ ನೀಟಾಗಿ ನಾವು ಗೊತ್ತಾಗಬೇಕು ಆ ರೀತಿ ನಾನು ಇಟ್ಬಿಡ್ತೀನಿ ಯಾಕಂದರೆ ನನಗೆ ಜಾಸ್ತಿ ಮರೆಯೋದು ಸ್ವಲ್ಪ ಜಾಸ್ತಿ ಎಲ್ಲೆಲ್ಲಿ ತಿಂಗ್ಸ್ ಇಟ್ಬಿಟ್ಟಿರ್ತೀನಿ ಅನ್ನೋದು ಗೊತ್ತಾಗಲ್ಲ ಸೊ ಅವಾಗೇನಾಗುತ್ತೆ ಹಾಳಾಗೋಗುತ್ತೆ ತುಂಬ ತಿಂಗ್ಸು ಅದಕ್ಕೇನು ಮಾಡ್ತೀನಿ ಅಂದರೆ ಈ ರೀತಿ ನನಗೆ ಗೊತ್ತಾಗೋ ಥರ ನಾನು ಇಟ್ಕೊಂಡ್ಬಿಟ್ರೆ ಫಸ್ಟು ನಾನು ಕಬೋರ್ಡ್ ತೆಗೆದು ಏನು ಖಾಲಿ ಆದ್ರೂ ಫಸ್ಟ್ ಇದ್ರಲ್ಲಿ ನೋಡ್ತೀನಿ ಅದಾದಮೇಲೆ ನಾನು ಅಂಗಡಿಗೆ ಹೋಗಿ ತರೋದೆಲ್ಲ ಮಾಡ್ತೀನಿ ನಾನು ಸೊ ನೆಕ್ಸ್ಟು ಸ್ನ್ಯಾಕ್ಸ್ ಐಟಮ್ಸು ಒಂದು ಬ್ಯಾಗಲ್ಲಿ ಇಟ್ಬಿಡ್ತೀನಿ ಸ್ಟೋರ್ ರೂಮಲ್ಲಿ ಸೊ ಅವಾಗ ಗೊತ್ತಾಗುತ್ತೆ ಎಲ್ಲ ಸ್ನ್ಯಾಕ್ಸು ಒಂದೇ ರೂಮಲ್ಲಿರುತ್ತೆ ಅವಾಗ ನನಗೆ ಗೊತ್ತಾಗುತ್ತೆ ಈ ಬ್ಯಾಗಲ್ಲಿ ಸ್ನ್ಯಾಕ್ಸ್ ಇದೆ ಅಂತ ಅಂದ್ಕೊಂಡು ಎಲ್ಲ ಏನೇನು ಬೇಕೋ ಅದನ್ನು ನಾವು ತಿನ್ಕೊಂಡು ಹೋಗಬೇಕು ಹಾಗಾಗಿ ಒಂದು ಬ್ಯಾಗಲ್ಲಿ ತುಂಬಿಸಿ ಸ್ಟೋರ್ ರೂಮಲ್ಲಿ ಇಟ್ಬಿಡ್ತೀನಿ ಸೊ ಇವಾಗ ಗ್ರಾಸರಿನೆಲ್ಲ ತುಂಬಿಸಿ ಇಟ್ಟಿದ್ದೀನಿ ನೀಟಾಗಿ ಈ ರೀತಿ ನಿಮಗೆ ಕಾಣಬೇಕು ವಿಸಿಬಲಾಗಿರಬೇಕು ಅಂಥ ಡಬ್ಬಿಯಲ್ಲಿ ನೀವು ಹಾಕಿಟ್ಕೊಂಡ್ರೆ ನಮಗೆ ಯಾವುದೇ ರೀತಿ ಹಾಳಾಗ್ದಂಗೆ ನಾವು ಎಲ್ಲದನ್ನು ಯೂಸ್ ಮಾಡ್ಬೋದು ಎಲ್ಲದನ್ನು ನಮಗೆ ಹಾಳಾಗ್ದಂಗೆ ನಾವು ಎಲ್ಲದೂ ನಾವು ಇಟ್ ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇಲ್ಲಾಂದರೆ ಗೊತ್ತಾಗದೆ ಕವರಲ್ಲಿ ಏನಾದರೂ ಇಟ್ಬಿಟ್ಟಿದ್ರೆ ಗೊತ್ತಾಗದೆ ಎಷ್ಟೋ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಗ್ರಾಸರಿಸ್ಗಳೆಲ್ಲ ತುಂಬ ದುಡ್ಡು ಕೊಟ್ಟೆಲ್ಲ ತಂದಿರ್ತೀವಿ ಹಾಳಾಗೋದ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗಾಗಿ ವಿಸಿಬಲ್ ಆಗಿ ಇದೇ ರೀತಿಯಲ್ಲಿ ಇಡಬೇಕು ನೀವು ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ನನಗಿದು ತುಂಬ ಕನ್ವೀನಿಯೆಂಟ್ ಆಗಿದೆ ಹಾಗಾಗಿ ನಾನು ಹೀಗೆ ಇಟ್ಟಿದ್ದೀನಿ ನನ್ನ ತಂದಿದ ಪ ಕವರಲ್ಲಿ ಏನೇನಿದೆ ಅದೆಲ್ಲ ನನ್ನ ಹೆಸರು ಕಾಣೋ ಥರನೇ ನೀಟಾಗಿ ಕವರ್ ಮಾಡಿಟ್ಬಿಡ್ತೀನಿ ಸೊ ಈ ಏನಿದೆ ಅದನ್ನು ಫಸ್ಟ್ ಯೂಸ್ ಮಾಡಿಕೊಂಡೆ ಮಿಕ್ಕಿರೋದನ್ನು ನಾನು ಡಬ್ಬಿಯಲ್ಲಿರೋದನ್ನು ಯೂಸ್ ಮಾಡ್ಕೊತೀನಿ ಸೊ ನನಗೇನಂದರೆ ಯಾವ್ದಾವ್ದು ಏನೇನು ಖಾಲಿ ಆಗ್ತಿರುತ್ತೋ ಅವಾಗ ಗೊತ್ತಾಗುತ್ತೆ ಸೊ ಸ್ವಲ್ಪ ಇದರಲ್ಲಿ ತಗೊಂಡು ಹಾಕ್ಬಿಟ್ಟು ಹಾಗೆ ನಾನು ಇಲ್ಲೇ ಸ್ಟೋರ್ ಮಾಡಿಡ್ತೀನಿ ನಾನು ಬಾಕ್ಸು ಡಬ್ಬೆಲೆಲ್ಲ ಇಡೋಲ್ಲ ಸೊ ಬಾಕ್ಸ್ ಡಬ್ಬೆಲೆಲ್ಲ ಸ್ಟೋರ್ ಮಾಡಿಟ್ರೆ ಏನಾಗುತ್ತೆ ಅಂದರೆ ಹುಳಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಇದಾದ ನಾವು ತೆಗಿತೀವಿ ಹಾಕ್ತೀವಿ ಅವಾಗ ನಮಗೇನು ಆ ಥರ ಸ್ಟೋರ್ ಆಗೋದು ಇರಲ್ಲ ಸೊ ನೆಕ್ಸ್ಟ್ ಏನು ಅಂದರೆ ಮೀಶೋಯಿಂದ ಇಂದ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಸೊ ಯಾವ ಥರ ಇರುತ್ತೆ ಕ್ವಾಲಿಟಿ ಅನ್ನೋದನ್ನ ನೋಡೋದಕ್ಕೆ ಪರ್ಚೇಸ್ ಮಾಡಿದ್ದೆ ಬಟ್ ಏನು ತೋರಿಸಿದಾರೋ ನಮಗೆ ಅದೇ ರೀತಿ ನನಗೆ ಕ್ವಾಲಿಟಿಯಲ್ಲೇ ಸಿಕ್ಕಿದೆ ಸ್ಯಾರಿ ಇದ್ರ ಪ್ರೈಸು ತುಂಬ ಕಮ್ಮಿ ಇತ್ತು ಫೋರ್ ಫಿಫ್ಟಿ ನೈನ್ಗೇನೋ ಸಿಕ್ಕಿದೆ ನನಗೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಸೊ ಇದು ಲೆನನ್ ಕಾಟನ್ ಸ್ಯಾರಿ ಪ್ರೈಸಲ್ಲಿ ತುಂಬ ಕಮ್ಮಿ ಇತ್ತು ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೋ ಏನೋ ಅಂತ ನೋಡಿದೆ ಬಟ್ ಕಲರ್ ಆಗಲಿ ಎಲ್ಲ ರೀತಿಯಲ್ಲೂ ಅದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದು ಬಂದು ಒಂದು ಕಲರ್ ಲೆನನ್ ಕಾಟನ್ ಸ್ಯಾರಿ ಸೊ ಈ ರೀತಿ ಬರುತ್ತೆ ಇದು ಬಂದು ನಮಗೆ ಪಲ್ಲು ಬರುತ್ತೆ ಸೊ ಈ ಗ್ರೀನ್ ಕಲರು ಇದು ಮಲ್ಟಿ ಕಲರ್ ಎಲ್ಲೋ ಗ್ರೀನ್ ಈ ರೀತಿ ಬ್ಲೂ ಬಂದು ನಮಗೆ ರೌಂಡ್ ಸುತ್ತ ಹಾಕ್ಕೊಳ್ತೀವಲ್ಲ ಆ ಕಡೆಗೆ ಬರುತ್ತೆ ಗ್ರೀನು ಮತ್ತು ಆರೆಂಜು ಪಿಂಕ್ ಈ ರೀತಿ ಎಲ್ಲನೂ ಮಿಕ್ಸ್ಡ್ ಆಗಿದೆ ಈ ಕಲರು ಸೊ ಬ್ಲ್ಯಾಕು ಕೂಡ ಇದೆ ಸ್ವಲ್ಪ ತುಂಬನೇ ಸೂಪರಾಗಿದೆ ಮಲ್ಟಿ ಕಲರ್ ಸ್ಯಾರಿ ಸೊ ಇದ್ರದ್ದು ಕೋಡ್ ಬಂದು ನಾನು ಆ ಪಿಕ್ಚರಲ್ಲೇ ಕೊಟ್ಟಿದ್ದೀನಿ ಬೇಕು ಅನ್ನೋರು ಆ ಕೋಡನ್ನ ಯೂಸ್ ಮಾಡಿ ಹೋಗಿ ಮೀಶೋ ಆ್ಯಪನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೋಡಿ ತುಂಬ ತುಂಬ ಚೆನ್ನಾಗಿದೆ ಇದ್ದೇ ರೀತಿ ಇತ್ತು ಸ್ಯಾರಿ ಸೊ ಕೆಳಗಡೆ ಮಾತ್ರ ಇಲ್ಲಿ ಕಲರ್ ಚೇಂಜ್ ಇದೆ ಬಟ್ ನನಗೆ ಬಂದು ರೆಡ್ ಕಲರ್ ಒಂಥರ ರೆಡ್ಡಲ್ಲಿ ಸಿಕ್ಕಿದೆ ಬಟ್ ಅದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಸೊ ನೋಡಿಕೊಂಡು ತಗೊಳ್ಳಿ ತುಂಬ ಕಮ್ಮಿಯಲ್ಲಿ ಕೆಲವು ಟೈಮಲ್ಲಿ ಆಫರ್ ಬಿಡ್ತಾರೆ ಆ ಟೈಮಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಬಟ್ ಡೆಲಿವರಿ ಬಂದು ನಿಮಗೆ ತುಂಬಾ ಲೇಟಾಗಿ ಆಗುತ್ತೆ ಈ ಕೋವಡ ಕೋವಿಡ್ ನೈನ್ಟೀನಲ್ಲಿ ತುಂಬ ಕಷ್ಟ ಆಗುತ್ತೆ ಅವರು ತೊಗೊಂಬಂದು ಕೊಡೋದು ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟು ಸ್ವಲ್ಪ ಸ್ಯಾರೀಸ್ ಆರ್ಡ್ರ್ ಮಾಡಿದ್ದೀನಿ ಅದು ಬಂದಮೇಲೆ ಅದ್ರ ರಿವ್ಯೂ ಕಂಪ್ಲೀಟಾಗಿ ನೀಟಾಗಿ ಕ್ಲೀನಾಗಿ ನಿಮಗೆ ಕೊಡ್ತೀನಿ ಸೊ ಇದು ಒಂದು ಬಂದು ನಾನು ಆರ್ಡ್ರ್ ಮಾಡಿ ನೋಡಿದೆ ಹೇಗಿತ್ತು ಅಂತ ಚೆನ್ನಾಗಿದೆ ಸೊ ನೆಕ್ಸ್ಟ್ ನೈಟ್ ಡಿನ್ನರಿಗೆ ನಾನೊಂದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈ ಗ್ರೇವಿ ಸೊ ಇದ್ರ ಜೊತೆಗೆ ನಾನು ಚಿಕನ್ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕನ್ ಮಂಚೂರಿ ನಾನು ತೋರಿಸ್ತಾ ಇಲ್ಲ ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತಾಯಿದ್ದೀನಿ ಅದನ್ನೋಗಿ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕನ್ ಗ್ರೇವಿಗೆ ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಆಮೇಲೆ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎರಡು ದೊಡ್ಡ ಸೈಜ್ದು ಆನಿಯನ್ ತೊಗೊಂಡು ನನ್ನ ಚಾಪರ್ ವೆಜಿಟೇಬಲ್ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಕಟ್ ಆಗುತ್ತೆ ಆ ವೆಜಿಟೇಬಲ್ ಚಾಪರು ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೊಟೊ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಅದನ್ನು ಚಾಪರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸೊ ನಿಮಗೆ ಬೇಗ ಫ್ರೈ ಆಗುತ್ತೆ ಬೇಗನೂ ಚೆನ್ನಾಗಿ ನಿಮಗೆ ಸ್ಮ್ಯಾಶ್ ಹಾಕಿ ಕೊಡುತ್ತೆ ಅದು ಅಲ್ಲದೆ ಕೆಲಸನೂ ಬೇಗನೆ ಆಗುತ್ತೆ ಸೊ ಇವಾಗ ಇದ್ರ ಜೊತೆಗೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಆಗಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಿರಬೇಕು ಅದಾದಮೇಲೆ ನಿಮಗೆ ಎಣ್ಣೆ ಎಲ್ಲ ಬಿಡಿಸ್ಕೊಂಡು ಬರುತ್ತೆ ನೋಡಿ ಆ ರೀತಿ ಬಿಡಿಸ್ಕೊಂಡು ಬಂದಾಗ ಜೀರಿಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೇಕು ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅಚ್ ಖಾರದ ಪೌಡರು ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಕೊಂಬಿಡಿ ಸೊ ವೆಜ್ ಎಲ್ಲ ಸ್ವಲ್ಪ ಖಾರವಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಎರಡು ಸ್ಪೂನ್ ನಾನು ಧನಿಯದ ಪೌಡರ್ ಇದ್ದೀನಿ ಸೊ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಅದು ಹೇಳೋದು ಮರ್ತಿದ್ದೆ ಸೊ ಇವಾಗ ಧನ್ಯದ ಪೌಡರ್ ಹಾಕಿದ್ಮೇಲೆ ನಾನು ಮನೇಲಿ ಮಾಡಿರೋ ಸಾಂಬಾರು ಪೌಡರು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಇದೇ ತುಂಬ ಟೇಸ್ಟ್ ಕೊಡೋದು ಈ ಚಿಕನ್ ಗ್ರೇವಿಗೆ ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಈ ಸಾಂಬಾರು ಪೌಡರು ಸೊ ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಸಾಂಬಾರು ಪೌಡರ್ ಮನೆಯಲ್ಲೇ ಫ್ರೆಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಘಮ ಘಮ ಅಂತಿರುತ್ತೆ ಸೊ ಈ ಸಾಂಬಾರ್ ಪೌಡ್ರ್ಗಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಆದಮೇಲೆ ಸೊ ವಾಶ್ ಮಾಡಿರೋ ಹಾಫ್ ಕೆ ಜಿ ಚಿಕನ್ನ ತೆಗೆದು ಹಾಕ್ತಾಯಿದ್ದೀನಿ ಸೊ ಇದನ್ನು ಅಷ್ಟೇ ಇದನ್ನು ಚಿಕನ್ನ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಒಲೆ ಉರಿಯಲ್ಲಿ ಹಾಗೆ ಬಿಟ್ಬಿಡಿ ಸೊ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಬೇಕು ಅಂದರೆ ಸ್ವಲ್ಪ ಅರ್ಶನದ ಪೌಡರ್ ಹಾಕೋಬೋದು ಬಟ್ ನಾನು ಅರ್ಶಿನದ ಪೌಡರ್ ಹಾಕಿನೇ ಚಿಕನ್ನ ವಾಶ್ ಮಾಡಿದ್ದೀನಿ ಹಾಗಾಗಿ ನಾನೇನು ಅರ್ಶಿಣದ ಪೌಡರ್ ಹಾಕಕ್ಕೆ ಹೋಗಿಲ್ಲ ಸೊ ಇದು ಚೆನ್ನಾಗಿ ಇವಾಗ ಬೆಂದಿದೆ ಇದಕ್ಕೆ ನಾನು ಮಿನಿಮಮ್ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅದನ್ನು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟ ನೀರು ಹಾಕಿಬಿಟ್ಟು ಇದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಒಲೆ ಉರಿಯಲ್ಲಿ ಬೇಯಕ್ಕೆ ಬಿಟ್ಬಿಡಿ ಸೊ ಆವಾಗ ಚೆನ್ನಾಗಿ ಒಂದಕ್ಕೊಂದು ಮಸಾಲೆ ಎಲ್ಲ ಚೆನ್ನಾಗಿ ಆಗಿ ಗ್ರೇವಿ ರೆಡಿಯಾಗಿರುತ್ತೆ ಸೊ ನೋಡ್ಕೊಳ್ಳಿ ಚಿಕ್ ಆವಾಗ ಅವಾಗ ಸ್ವಲ್ಪ ತೆಗ್ದು ತೆಗ್ದು ಸ್ವಲ್ಪ ನೀವು ಇದನ್ನು ಗ್ರೇವಿನ ಮಿಕ್ಸ್ ಮಾಡಿ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ಆಡಿ ತಲ ಹಿಡಿಯುತ್ತೆ ಸೊ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಚೆಕ್ ಮಾಡಿ ಚಿಕನೆಲ್ಲ ಬೆಂದಿದೆಯಾ ಅಂತ ಸೊ ಇವಾಗ ನೀಟಾಗಿ ಚಿಕನೆಲ್ಲ ಬೆಂದಿದೆ ಇವಾಗ ಒಂದು ಹಾಫ್ ಲೆಮನ್ನ ಬಿಟ್ಬಿಟ್ಟು ಅದರ ಲೆಮನ್ ಜ್ಯೂಸ್ನೆಲ್ಲ ಚೆನ್ನಾಗಿ ಬಿಟ್ಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಸಾಕು ಚಿಕನ್ ಕರಿ ರೆಡಿ ಆಯಿತು ಸೊ ಇದನ್ನು ರೈಸಿಗೂ ನೀವು ತಗೋದು ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ನಾನಿವತ್ತು ದೋಸೆ ಜೊತೆ ತಿಂತಾಯಿದ್ದೀನಿ ಸೊ ಈ ಗ್ರೇವಿ ತುಂಬ ಸೂಪರ್ ಟೇಸ್ಟಾಗಿರುತ್ತೆ ಅದ್ರ ಜೊತೆಗೆ ಚಿಕನ್ ಮಂಚೂರಿಯನ್ನು ಮಾಡಾಯಿತು ನಾನು ಸೊ ಒಂದೇ ಟೈಮಲ್ಲಿ ನಾನು ಎರಡನ್ನೂ ಮಾಡ್ತಾಯಿರ್ತೀನಿ ಹಾಗಾಗಿ ನನಗೆ ಅಷ್ಟು ಕಷ್ಟ ಅನಿಸಲ್ಲ ಸೊ ಇವತ್ತು ಸೂಪರಾಗಿರೋ ಡಿನ್ನರ್ ರೆಡಿ ಆಯಿತು ಒಂದಿನ ಸ್ಪೆಷಲ್ಲಾಗಿ ಮಾಡಿ ತಿನ್ನೋಣ ಅಂತ ದೋಸೆ ಮಾಡಿದ್ದೀನಿ ನೀವು ಚಪಾತಿ ಇಡ್ಲಿ ರೊಟ್ಟಿ ಏನು ಬೇಕಾದರೂ ಇದ್ರದ್ದು ಕಾಂಬಿನೇಷನ್ ಆಗಿ ತೊಗೋಬೋದು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆಯ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್